ತಿನ್ನೋದೇನು ಬದುಕೋದು ಹೇಗೆ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನ ಮುಂದುವರಿಸೋಣ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ವಿಶೇಷ ತಜ್ಞರು ಪ್ರಮುಖವಾಗಿ ಆಹಾರ ತಜ್ಞ ಆಗಿರುವಂತ ಡಾಕ್ಟರ್ ಕೀರ್ತಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಕೀರ್ತಿ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೂ ಕೂಡ ಥ್ಯಾಂಕ್ ಯು ಹಾಗೆ ಮತ್ತೊಬ್ಬ ಡಾಕ್ಟರ್ ಆಗಿ ಆಹಾರ ತಜ್ಞ ಆಗಿರುವಂತ ದಿವ್ಯಾ ಚಂದ್ರರ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಗಮನಿಸಬಹುದು ನಾವು ಈಗಾಗಲೇ ಹೇಳ್ತಾ ಇದೀವಿ ನಾವು ತಿನ್ನುವಂತ ಪ್ರತಿಯೊಂದು ಆಹಾರವೂ ಕೂಡ ವಿಷ ಆಗಿದೆ ಎಚ್ಚರ ಎಚ್ಚರ ಏನು ಮುಂದೆ ತರಕಾರಿ ಬಳಸುವಾಗ ಇರಬೇಕಾಗುತ್ತೆ ಬಹಳ ಎಚ್ಚರಿಕೆ ತಾಜಾ ತರಕಾರಿಗಳಲ್ಲಿದೆ ರೋಗ ತರಿಸೋ ಮಾರಕ ರಾಸಾಯನಿಕ ಯಾವೆಲ್ಲ ತರಕಾರಿ ಬಳಸಿದ್ರೆ ದೇಹ ಸೇರುತ್ತೆ ಮಾರಕ ಕೆಮಿಕಲ್ ನೀವು ತಿನ್ನೋ ತರಕಾರಿಯಲ್ಲಿ ಯಾವೆಲ್ಲ ಕೆಮಿಕಲ್ ಇದೆ ಅನ್ನೋದು ನಿಮಗೆ ಗೊತ್ತಾ ವಿಸ್ತಾರದಲ್ಲಿ ಬಯಲಾಗ್ತಾ ಇದೆ ತಟ್ಟೆಯೊಳಗಿನ ಕೆಮಿಕಲ್ ತಕರಾರು ಇದರ ಬಗ್ಗೆ ವಿಶೇಷವಾಗಿ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ನೆನ್ನೆ ಅಷ್ಟೇ ನಾವು ಕಾಟನ್ ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ಯಾವ ರೀತಿಯ ವಿಷವನ್ನ ಬಳಕೆ ಮಾಡಲಾಗ್ತಾ ಇತ್ತು ಅಂತ ಇವತ್ತು ತರಕಾರಿಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ देह सेरो तरकारी गद्दे कीटनाशक मज्जन आगता है पोषकांश तरकारी विपरीत कीटनाशक बलके पदे पदे केमिकल बलस्ता नाव तिन्वंत तरकारी विष आगता है पोषकांशव तरकारी नमें पोषकांशव बदल विषव तरकारी देहव सेरता है मारणांतिक केमिकल तरकारी हण्णु हंपलु बळके माडोदक्के मोदलु नावु अदर बग्गे हेच्चिन गमनवन्न वहिसबेकागुत्ते एनु माडिद्रे सूक्त हागाद्रे कीटनाशक सिंपडणे माडिद तरकारी बळकेगे एनु माडबेकु केमिकल निंद पारागोदक्के तरकारिगळिगे वेटिंग पीरियड कूड इरुत्ते अदर बग्गे कूड नावु हेच्चिन गमनवन्न हरिसबेकागुत्ते ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಮತ್ತೊಬ್ಬ ಡಾಕ್ಟರ್ ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಜೂಮ್ ನಲ್ಲಿ ಬಯೋ ಸೈಂಟಿಸ್ಟ್ ಡಾಕ್ಟರ್ ಆರ್ ಗಣೇಶನ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾವು ಚರ್ಚೆಯನ್ನ ಮುಂದುವರಿಸೋಣ ಆಹಾರ ತಜ್ಞರಿಂದನೇ ಪ್ರಾರಂಭ ಮಾಡೋಣ ನಾವು ನೆನ್ನೆ ಅಷ್ಟೇ ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ವಿ ಗೋಬಿ ಮಂಚೂರಿ ಈಗಾಗಲೇ ಕೆಲವೊಂದು ಭಾಗಗಳಲ್ಲಿ ಬ್ಯಾನ್ ಆಗಿದೆ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ ಹಾಗೆ ಕಾಟನ್ ಕ್ಯಾಂಡಿಯಲ್ಲಿ ರೋಡಮೈನ್ ಬಿ ಅನ್ನುವಂತ ಅಂಶ ಪತ್ತೆಯಾಗಿತ್ತು ಹಾಗಾಗಿ ಇಲ್ಲೂ ಕೂಡ ಅದರ ಸ್ಯಾಂಪಲ್ಸ್ ಗಳ ಬಗ್ಗೆ ಒಂದು ಪ್ರಯೋಗಾಲಯಕ್ಕೆ ಅದನ್ನ ಕಳಿಸ್ಕೊಡಲಾಗಿದೆ ಅಂತ ಬಟ್ ನಾವು ಕಾಟನ್ ಕ್ಯಾಂಡಿ ಅಥವಾ ಗೋಬಿ ಮಂಚೂರಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇದೀವಿ ಆದರೆ ನಾವು ಪ್ರತಿದಿನ ತಿನ್ನುವಂತ ಹಚ್ಚ ಹಸಿರಿನ ತರಕಾರಿಗಳು ಕೂಡ ಈಗ ಕೀಟನಾಶಕಗಳಿಂದ ತುಂಬಿ ಹೋಗಿದೆ ಕೇವಲ ತರಕಾರಿ ಅಂತ ಮಾತ್ರ ಹೇಳೋಕಾಗೋದಿಲ್ಲ ಮಿಲ್ಕ್ ಆಗಿರಬಹುದು ಉಪ್ಪು ಆಗಿರಬಹುದು ಸಕ್ಕರೆ ಎಲ್ಲವೂ ಕೂಡ ಕಲಬೆರಕೆ ಆಗಿದೆ ಹಾಗಾದ್ರೆ ನಾವು ತಿನ್ನೋದೇನು ಬದುಕೋದು ಹೇಗೆ ಅನ್ನೋದೇ ಮೊದಲ ಪ್ರಶ್ನೆ ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಏಕೆಂದ್ರೆ ದಿನನಿತ್ಯ ಪ್ರತಿಯೊಬ್ಬರು ಸೇವಿಸೋದೆ ಹಣ್ಣು ತರಕಾರಿ ಮತ್ತೆ ದಿನನಿತ್ಯ ಬಳಕೆ ಮಾಡುವಂತ ಆಹಾರ ಪದಾರ್ಥಗಳು ಅದೇ ಕಲಬೆರಕೆ ಆಗಿಬಿಟ್ರೆ ನಮ್ಮ ದೇಹ ಸ್ಥಿತಿ ಏನಾಗಬೇಕು ಅಲ್ವಾ ಮೊದಲಾಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ ಈಗ ಆಗ್ತಾ ಇರೋ ವೈರಸ್ ಅಟ್ಯಾಕ್ ಬರ್ತಾ ಇರೋ ದುಷ್ಪರಿಣಾಮಗಳನ್ನೆಲ್ಲ ಗಮನಿಸಿದಾಗ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಕುನ್ನತೆ ಇದ್ದೇ ಇರುತ್ತೆ ಸೋ ಅವಾಗ ನಾವು ತಿನ್ನೋ ಆಹಾರದಿಂದನೇ ನಮಗೆ ಹಲವಾರು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಯಾರಿಗೆ ಆಗಲಿ ಭಯ ಆಗುತ್ತೆ ಮತ್ತೆ ಆಹಾರನ ಹೆಂಗಪ್ಪ ತಿನ್ನೋದು ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿಬಿಡುತ್ತೆ ಸೋ ಹೌದು ಈಗ ರೀಸೆಂಟ್ ಆಗಿ ಸ್ಟಡೀಸ್ ಆಗಿರೋ ಪ್ರಕಾರ ನಾವು ಹಲವಾರು ತರಕಾರಿ ಹಣ್ಣುಗಳನ್ನ ತಿಂತಾ ಇರೋ ಇದರಲ್ಲಿ ಕ್ಯಾಡ್ಮಿಯಂ ಮತ್ತೆ ಲೆಡ್ ಮತ್ತೆ ಮ್ಯಾಗ್ನೀಸ್ ಕ್ರೋಮಿಯಂ ಈ ತರ ಹಲವಾರು ಮೈಕ್ರೋ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರೋ ಅಂತ ಮೆಟಲ್ ಗಳು ಜಾಸ್ತಿ ಪ್ರೊಪೋರ್ಷನೇಟ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಬರ್ತಾ ಇದೆ ಅದಕ್ಕೆ ಕಾರಣ ಹಲವಾರು ಕಾರಣಗಳಿದವೆ ಮೇಬಿ ಇಂಡಸ್ಟ್ರಿಯಲೈಸೇಷನ್ ಏಕೆಂದ್ರೆ ನಮ್ಮ ರೈತರು ನೀರಿರೋ ಜಾಗದಲ್ಲಿ ಬೆಳಿತಾ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆ ನೀರಿಗೂ ಅಭಾವ ಜಾಸ್ತಿ ಇದೆ ಈಗಿನ ಕಾಲದಲ್ಲಿ ಸೋ ನೀರು ಎಲ್ಲಿರುತ್ತೆ ಕೆಲವೊಂದು ಇಂಡಸ್ಟ್ರೀಸ್ ಆಗಿರೋ ಜಾಗ ಪಕ್ಕದಲ್ಲೇನೆ ಇರುತ್ತೆ ಸೋ ಇಂಡಸ್ಟ್ರಿಯಲ್ ವೇಸ್ಟ್ ಅಕ್ಯುಮುಲೇಷನ್ ನೀರಿಗೆ ಯಾವಾಗ ಬಿಡ್ತಾರೆ ಟ್ರೀಟ್ಮೆಂಟ್ ಆಗದಿರೋ ನೀರುಗಳನ್ನ ಬಿಟ್ಟಾಗ ಕೆಮಿಕಲ್ ಇಂಡಸ್ಟ್ರಿ ಅಂದ್ರೆ ಲೆದರ್ ಆಗಿರಬಹುದು ಕೆಲವೊಂದು ಪೇಂಟ್ ಇಂಡಸ್ಟ್ರೀಸ್ ಆಗಿರಬಹುದು ಇಂತ ಇಂಡಸ್ಟ್ರೀಸ್ ಇಂದ ಬರಬೇಕಾದಾಗ ನೀರಿನಲ್ಲಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂದ್ರೆ ಕೆಲವೊಂದು ಅಂಶಗಳು ಲೆಡ್ ಆಗಿರಬಹುದು ಆರ್ಸೆನಿಕ್ ಕ್ರೋಮಿಯಂ
ಇತರ ಫಾಸ್ಫರಸ್ ಎಲ್ಲಾನು ನೀರಲ್ಲಿ ಮಿಶ್ರಿತ ಆಗೋಗುತ್ತೆ ಅವರು ಹೇಳ್ತಾರೆ ಕಮ್ಮಿ ನಾವು ಟ್ರೀಟ್ಮೆಂಟ್ ಮಾಡಿದೀವಿ ಅದರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಸೇರ್ತಾ ಹೋಗುತ್ತೆ ಅವಾಗ ಅದೇ ಕಲುಷಿತ ನೀರನ್ನ ರೈತರು ಉಪಯೋಗಿಸಿ ತರಕಾರಿಗಳು ಹಣ್ಣುಗಳನ್ನು ಬೆಳಿತಾರೆ ಸೊ ಅವಾಗ ಏನಾಗುತ್ತೆ ರೂಟ್ಸ್ ಅಂತ ಏನು ಹೇಳ್ತೀವಿ ಯಾವುದೇ ಒಂದು ಪ್ರತಿಯೊಂದು ಗಿಡ ಆಗಿರಬಹುದು ಮರ ಆಗಿರಬಹುದು ರೂಟ್ಸ್ ಅಬ್ಸಾರ್ಪ್ಷನ್ ತಗೊಳ್ಳುತ್ತೆ ಪರ್ಮಿಯಬಿಲಿಟಿ ಅಂತ ಹೇಳ್ತೀವಿ ಕೆಲವೊಂದು ಟಾಕ್ಸಿಕ್ಸ್ ರೂಟ್ ಒಳಗಡೆ ಬೇಗ ಪರ್ಮಿಯಬಲ್ ಅಂದ್ರೆ ಒಳಗಡೆ ಪೆನಿಟ್ರೇಟ್ ಆಗೋಗುತ್ತೆ ಆವಾಗ ಏನಾಗುತ್ತೆ ಆ ಪ್ರೊಪೋರ್ಷನೇಟ್ ಆ ಮೆಟಲ್ ಪ್ರೊಪೋರ್ಷನೇಟ್ ಹೆಚ್ಚಾಗ್ತಾ ಹೋಗುತ್ತೆ ಅದೇ ಹಣ್ಣು ಅಥವಾ ಅದೇ ತರಕಾರಿನ ಮನುಷ್ಯ ಸೇವನೆ ಮಾಡಿದಾಗ ಖಂಡಿತ ದೇಹದಲ್ಲಿ ಇರಬೇಕಾಗಿರೋ ಪ್ರಮಾಣಕ್ಕಿಂತ ಹೆಚ್ಚಾಗಿ ಆ ಮೆಟಲ್ ಪ್ರೊಪೋರ್ಷನ್ ಸೇರ್ಕೊಂಡಾಗ ನಮ್ಮ ರಕ್ತ ಕಲುಷಿತ ಆಗುತ್ತೆ ದಟ್ ಇಸ್ ನಥಿಂಗ್ ಬಟ್ ಟಾಕ್ಸಿಸ್ ಆಗುತ್ತೆ ಆ ಟಾಕ್ಸಿಸಿಟಿ ಹೆಚ್ಚಾದಾಗ ಅಂದ್ರೆ ಆ ಪ್ರಮಾಣ ಹೆಚ್ಚಾಗ್ತಾ 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 ದೇಹದಲ್ಲಿ ಕಾಣಿಸೋ ಅಂತ ನ್ಯೂನತೆಗಳಾಗಿರಬಹುದು ಕೆಲವೊಂದು ಪ್ರಾಬ್ಲಮ್ಸ್ ಗಳಾಗಿರಬಹುದು ದಟ್ ಇಸ್ ನಥಿಂಗ್ ಬಟ್ ಎಫೆಕ್ಟ್ ಆಫ್ ವಾಟ್ ವಿ ಆರ್ ಈಟಿಂಗ್ ಸೊ ಮೇಜರ್ಲಿ ಐ ಥಿಂಕ್ ಸೊ ಇಂಡಸ್ಟ್ರಿಯಲೈಸೇಷನ್ ಮತ್ತೆ ಟ್ರೀಟ್ಮೆಂಟ್ ಆಫ್ ವಾಟರ್ ಇಲ್ದಿರಾ ಉಪಯೋಗಿಸ್ತಾ ಇರುವಂತ ಕೃಷಿಗೆ ಬಳಸ್ತಾ ಇರುವಂತ ನೀರಿನ ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ಇದು ಒಂದು ಮೇಜರ್ ಇಶ್ಯೂ ತರಾನೇ ಖಂಡಿತ ಈಗ ಜೈವಿಕ ಸೈಂಟಿಸ್ಟ್ ಆಗಿ ಅಥವಾ ವಿಜ್ಞಾನಿಯಾಗಿ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಈಗಾಗಲೇ ಸ್ಟಡೀಸ್ ಕೂಡ ಮಾಡಿರ್ತೀರಾ ನಾವು ಸ್ಕೂಲ್ ಡೇಸ್ ಇಂದ ಇಲ್ಲಿ ತನಕ ಕೇಳ್ಕೊಂಡು ಬಂದಿರೋದು ಆರೋಗ್ಯವಾಗಿರಬೇಕು ಅಚ್ಚಾಸಿರೋ ತರಕಾರಿಗಳನ್ನ ತಿನ್ನಿ ಹಣ್ಣುಗಳನ್ನ ತಿನ್ನಿ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಅದೇ ಹೇಳ್ತಾರೆ ಬಟ್ ನಾವು ತಿನ್ನುವಂತಹ ತರಕಾರಿಗಳಿಗೆ ಎಷ್ಟು ಸೇಫ್ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಇಷ್ಟೊಂದು ಸ್ಟಡೀಸ್ಗಳಾಗ್ತಾ ಇದೆ ಎಲ್ಲ ಎಡುತ್ತಾ ಇದೀವಿ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಸೊ ಅದರಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕಾಗುತ್ತೆ ಅಂತ ಇವಾಗ ಡಾಕ್ಟರ್ ಆಗ್ಲೇ ಹೇಳ್ದಂಗೆ ಎಲ್ಲಾ ತರಕಾರಿನೂ ಕಲುಷಿತ ಮೇನ್ ಫರ್ಟಿಲೈಸರ್ಸ್ ಈ ಫಾರ್ಮರ್ಸ್ ಗೆ ಕರೆಕ್ಟ್ ಆದ ಎಜುಕೇಶನ್ ಕೊಡಬೇಕು ಎಷ್ಟು ಪ್ರಮಾಣದ ಫರ್ಟಿಲೈಸರ್ಸ್ ಯೂಸ್ ಮಾಡಬೇಕು ಅಂತ ಎಲ್ಲರೂ ಹಂಗ್ ಯೂಸ್ ಮಾಡ್ತಿಲ್ಲ ಬೇಕಾಬಿಟ್ಟಿಯಾಗಿ ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇದಾರೆ ಯಾಕೆ ಬೇಗ ಬೆಳೆ ಬರ್ಲಿ ಬೇಗ ಮಾರ್ಕೊಳ್ಳೋಣ ದೊಡ್ಡ ಫಲಬದ್ಧತೆಯಾಗಿ ಬರ್ಲಿ ಅಂತ ಬಟ್ ಅದು ಇಂಡೈರೆಕ್ಟ್ ಆಗಿ ಇಟ್ ಇಸ್ ಎಫೆಕ್ಟಿಂಗ್ ಫಾರ್ ಎಕ್ಸಾಂಪಲ್ ಅರ್ಶನ ನಮ್ಮ ಆಯುರ್ವೇದ ಅರ್ಶನ ಹಿಂದಿನಿಂದ ಮಾಡ್ಕೊಂಡ್ರೆ ಕ್ಯಾನ್ಸರ್ಗೆ ಅದು ರಾಮಬಾಣ ಅಂತಾರೆ ಇವಾಗ ಅರ್ಶನೂ ಯಾವ ರೀತಿ ಕಲುಷಿತ ಮಾಡಿದ್ದಾರೆ ಅಂದ್ರೆ ಅರ್ಶನದಿಂದನೇ ಕ್ಯಾನ್ಸರ್ ಬರ್ತಾ ಇದೆ ಆ ಮಟ್ಟಕ್ಕೆ ರೀಚ್ ಆಗ್ಬಿಟ್ಟಿದೆ ಇವಾಗ ಹಾಲು ಕುಡಿಯೋದಾಗ್ಲಿ ಮೊಟ್ಟೆ ಆಗ್ಲಿ ಎಲ್ಲ ಹಾರ್ಮೋನಲ್ ಇಂಜೆಕ್ಷನ್ಸು ಈ ತರದ್ದೆಲ್ಲ ಮಾಡ್ತಾ ಇದಾರೆ ಆದ್ರಿಂದ ಪ್ಯೂರ್ ಆಗಿರೋ ಫುಡ್ಡು ಪ್ಯೂರ್ ಆಗಿರೋದೆಲ್ಲೂ ನಮ್ಗೆ ಸಿಗ್ತಾ ಇಲ್ಲ ಈಗ ಇದರಲ್ಲಿ FSSA ಅಂತ ಒಂದು ಇದೆ ರೆಗ್ಯುಲೇಟರಿ ಬಾಡಿ ಇದಕ್ಕೆ ತುಂಬಾ ಸೀರಿಯಸ್ ಆದ ಆಕ್ಷನ್ ತಗೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬರೋ ಫಾರ್ಮ್ ಈಗ ಮಾರ್ಕೆಟ್ ಬರೋ ತರಕಾರಿಗಳಾಗ್ಲಿ ಸರಿಯಾದ ಟೆಸ್ಟಿಂಗ್ ಆಗ್ಬೇಕು ಈ ತರಕಾರಿ ಎಷ್ಟು ಈ ತರ ಜಾಸ್ತಿ ಸಿಂಪಡಿಸಿದಂತ ಫರ್ಟಿಲೈಸರ್ಸ್ ಹಾಕಿರುವಂತ ತರಕಾರಿಗಳನ್ನ ರಿಜೆಕ್ಟ್ ಮಾಡಂತ ಯಾವ್ದೋ ಒಂದು ಸ್ಟ್ರಿಕ್ಟ್ ಲಾ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಸ್ಟ್ರಿಕ್ಟ್ ಲಾ ಇದೆ ಇಷ್ಟು ಪ್ರಮಾಣದ ಮೇಲೆ ಫರ್ಟಿಲೈಸರ್ ಬಳಸಂಗಿಲ್ಲ ಇನ್ ಕೇಸ್ ನೀವು ಬಳಸಿದ್ರೆ ನಿಮ್ಮ ತರಕಾರಿ ಆಗ್ಲಿ ಅದು ಕನ್ಸ್ಯೂಮರ್ ಗೆ ಸೇರ್ಬಾರ್ದು ಅನ್ನೋ ತರ ಈ ತರ ಒಂದು ಸ್ಟ್ರಿಂಜೆಂಟ್ ಲಾ ತರಬೇಕು ಅಂತ ನನ್ನ ಅನಿಸಿಕೆ ಇವಾಗ ರೈತರು ಏನ್ ಮಾಡ್ತಾ ಇದಾರೆ ತುಂಬಾ ಜನ ಅಂದ್ರೆ ಅವರು ಮನೆಯಲ್ಲಿ ಉಪಯೋಗಿಸ್ಕೋಬೇಕಾದ ತರಕಾರಿಗಳನ್ನ ಸೆಪರೇಟ್ ಆಗಿ ಬೆಳ್ಕೊತಾ ಇದಾರೆ ಕಡಿಮೆ ಫರ್ಟಿಲೈಸರ್ ಮಾರ್ಕೊಳಕ್ಕೆ ಬೇಕಾದ್ರೆ ಬೇರೆ ತರನೇ ಬೆಳೀತಾ ಇದಾರೆ ಅಂದ್ರೆ ಅವ್ರಿಗೆ ಎಲ್ಲರೂ ಅಲ್ಲ ಕೆಲವ್ರಿಗೆ ಜನಗಳ ಆರೋಗ್ಯಗಳ ಮೇಲೆ ಕಾಳಜಿ ಇಲ್ಲ ನಮ್ಗೆ ಈಗ ಫ್ರೆಶ್ ಆಗಿ ಏನ್ ಕಾಣಿಸುತ್ತೋ ತಗೊಂಡ್ಬಿಡ್ತೀವಿ ಬಟ್ ನಮ್ಗೆ ಅದ್ರಲ್ಲಿ ಏನಿದೆ ಇವಾಗ ಆಪಲ್ ಕೂಡ ಆಗ್ಲಿ ವ್ಯಾಕ್ಸ್ ಮಾಡಿರ್ತಾರೆ ಈಗ ಯಾವುದೇ ಪದಾರ್ಥ ತಗೊಳ್ಳಿ ಅದು ಕಲುಷಿತವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಮೇಲ್ಗಡೆ ಎಷ್ಟೇ ಕ್ಲೀನ್ ಆಗಿ ತೊಳಿಬಹುದು ಒಳಗಡೆ ಸೇರಿರುವಂತ ಮೆಟಲ್ಸ್ ಯಾವ್ದಾವ್ದು ಹೇಳಿದ್ರೆ ಜಿಂಕ್ ಲೆಡ್ ಕ್ಯಾಡ್ಮಿಯಮ್ ಇದನ್ನೆಲ್ಲ ಹೇಗೆ ತೆಗಿತೀರಾ ಅದು ನಿಧಾನವಾಗಿ ಇವಾಗ ಯಾಕೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಪರ್ಸೆಂಟೇಜು ಪ್ರಪಂಚಾದ್ಯಂತ ಅಂತ ಹೇಳಿದ್ರೆ ಈ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ನು ಈ ಫುಡ್ಡಲ್ಲಿ ಸೇರ್ತಿರುವಂಥ ಮೆಟಲ್ಸು ಇದೆಲ್ಲ ಸೇರ್ಕೊಂಡು ಆಗ್ತದೆ ಇದು ಏನು ಕ್ರಮ ನಾವು ತಗೋಬೇಕು ಅಂದರೆ ಸಾರ್ವಜನಿಕರಾಗಿ ನಾವು ತಗೊಳ್ಳೋದಕ್ಕಿಂತ ಇದು ಬೆಳೆಯುವಂಥ ರೈತ ಇದನ್ನು ಸರ್ಕಾರ ಸರಿಯಾದ ಸ್ಟ್ರಿಕ್ಟ್ ಏನೇನು ಕ್ರಮ ತಗೋಬೇಕು ಅಂತ ಹಾಗೆ ನಮಗೆ ಪ್ರೊವಿಷನ್ ಇದ್ರೆ ನಾವು ನಮ್ಮ ಹಿತ್ತಲಲ್ಲೇ ಸ್ವಲ್ಪ ಕೆಲವೊಂದು ಬೆಳ್ಕೊಂಡು ತಗೋಬಹುದು ಅಂದ್ರೆ ಆ ತರ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಈಗ ಗಮನಿಸಬಹುದು ನೀವು ಹೇಳ್ತಾ ಇದ್ರಿ ಆಪಲ್ ಆಗಿರ್ಬೋದು ಅಥವಾ ಎಲ್ಲವೂ ಕೂಡ ಕಲುಷಿತ ಆಗಿದೆ ಒಂದ್ ಮೇನ್ ಇಲ್ಲಿ ನಾವು ಗಮನಿಸಬೇಕು ಯುರೋಪಿಯನ್ ಕಂಟ್ರೀಸ್ ಅಥವಾ ನಾವು ಇಲ್ಲಿಂದ ಯಾವುದೇ ರೀತಿಯ ವಸ್ತುಗಳನ್ನ ರಫ್ತು ಮಾಡ್ತೀವಿ ಅಥವಾ ಆಮದು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಒಂದ್ ಪಾಯಿಂಟ್ ಅಷ್ಟು ಅಲ್ಲಿ ಏನಾದ್ರೂ ಕ್ರಿಮಿನಾಶಕ ಇದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ ಸೊ ನಾವು ಹೊರಗೆ ಕಳಿಸುವಾಗ ಅಷ್ಟು ಹೆಲ್ದಿ ಫುಡ್ ಅನ್ನ ಕಳಿಸ್ತೀವಿ ಬಟ್ ನಾವು ತಗೊಳ್ಳೋದು ಮಾತ್ರ ಈ ರೀತಿ ತಗೋತಾ ಇದೀವಿ ಸೊ ಇಲ್ಲಿ ಸರ್ಕಾರವೂ ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಾರೆ ಯುರೋಪ್ ಇವಾಗ ಒಂದು ಮಣ್ಣನ್ನ ಒಂದು ಯುರೋಪ್ಗೋ ಅಥವಾ US ಗೋ ದುಬೈಗೋ ಒಂದು ಎಕ್ಸ್ಪೋರ್ಟ್ ಮಾಡ್ಬೇಕಾರೆ ಒಂದು ವೆಜಿಟೇಬಲ್ನ
ಆ ಮಣ್ಣು ಮೂರು ವರ್ಷದ ಸರ್ಟಿಫಿಕೇಶನ್ ಆಗಿರ್ಬೇಕು. ಸರ್ಟನ್ ಸರ್ಟಿಫಿಕೇಟ್ಸ್ ಕೇಳ್ತಾರೆ. ಆ ಸರ್ಟಿಫೈ ಆಗಿ ಅಲ್ಲಿರೋ ಲೋಕಲ್ ಬಾಡಿ ಚೆಕ್ ಮಾಡಿ ಥರೋ ಆಗಿ ಅನಲೈಸ್ ಮಾಡಿದ್ಮೇಲೆ ಅವ್ರು ತಗೊಳ್ಳೋದು. ಅದೇ ಪರಿಸ್ಥಿತಿ ಇಲ್ಲಿಲ್ವಲ್ಲ. ಹೌದು, ಅದೇ ಯಾಕಿಲ್ಲ ಅಂತ ದೊಡ್ಡ ಪ್ರಶ್ನೆ. ಈಗ ಗಣೇಶನವರೇ ಮಾತಾಡೋದನ್ನ ನೀವು ಕೇಳ್ತಾ ಇದ್ದೀರಿ ಅಂತ ಅನ್ಸುತ್ತೆ. ದೊಡ್ಡ ಪ್ರಶ್ನೆ ಜೊತೆಗೆ ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತಿನ ಈ ಜನರೇಷನ್ ನಾವು ತೆಗೆದುಕೊಳ್ತಾ ಇರುವಂತ ಆಹಾರ ಯಾವುದೂ ಕೂಡ ಪ್ಯೂರ್ ಆಗಿಲ್ಲ, ಎಲ್ಲವೂ ಕೂಡ ಕಲಬೆರಕೆ ಆಗಿದೆ. ನಮ್ಮ ಜೀವನ ಶೈಲಿ ಕೂಡ ಅದೇ ರೀತಿ ಆಗಿದೆ, ಹಲವು ಕಾಯಿಲೆಗಳಿಗೆ ತುತ್ತಾಗ್ತಾ ಇದೀವಿ. ಹಾಗಾದ್ರೆ ಏನ್ ಮಾಡಬೇಕು, ಒಬ್ಬ ಜೈವಿಕ ಸೈಂಟಿಸ್ಟ್ ಆಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ನಾವು ಯಾರು ಯಾರ ಹತ್ರನು ಮಾತಾಡ್ರಿ, ಉದಾಹರಣೆಗೆ ನಮ್ಮ ಅಜ್ಜ ಅಜ್ಜಿ ಅಮ್ಮ ಅಪ್ಪ ಎಲ್ಲರೂ ಅದನ್ನೇ ಹೇಳ್ತಾ ಇದಾರೆ, ನೀವೆಲ್ಲ ತಿನ್ನುದಲ್ಲ ರಸಾಯನನೇ ತಿಂತಾ ಇದ್ದೀರಾ ಅನ್ಕೊಂಡು, ಅದನ್ನೇ ನಿಮ್ಮ ಆರೋಗ್ಯ ಕೇಡು, ಆರೋಗ್ಯ ಹಾಳಾಗೋದು, ನೀವು ಬುದ್ಧಿನೂ ಕಡಿಮೆ ಆಗುತ್ತೆ ಅನ್ಕೊಂಡು ಕೇಳಿಸ್ತಾ ಇದಾರೆ. ಮತ್ತೆ ಇದು ತೀರ್ಮಾನ ನೀವು ಹೇಳಿರೋದಂಕ ತೀರ್ಮಾನ ನಾವು ಏನ್ ಮಾಡ್ಬೇಕು ಅಂತಾರ, ಆರ್ಗಾನಿಕ್ ಫಾರ್ಮಿಂಗ್. ಇದ್ರಲ್ಲಿ ಆರ್ಗಾನಿಕ್ ಫಾರ್ಮ್ ಅಂತಾರ, ನಮ್ದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಮತ್ತೆ ನಮ್ದು ಜಿ ಡಿ ಪಿ ಜಾಸ್ತಿ ಆಗ್ಬೇಕು ಅನ್ಕೊಂಡು ನಮ್ ರಾಜ್ಯದವರು ಪ್ರಯತ್ನ ಮಾಡ್ತಾ ಇದಾರೆ. ಇದನ್ ಬಗ್ಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಲಿ ಮತ್ತೆ ಎಕನಾಮಿಕ್ ಗ್ರೋತ್ ಜಿ ಡಿ ಪಿ ಜಾಸ್ತಿ ಆಗ್ಬೇಕು ಅನ್ಕೊಂಡು ಮಾಡ್ತಾ ಇದಾರೆ. ಅದು ಮುಖ್ಯ ಕಾರಣ ಅಲ್ಟಿಮೇಟ್ಲಿ ಅದು ಫಾರ್ಮಿಂಗ್ ಅಲ್ಲಿ ಎಂಡ್ ಆಗುತ್ತೆ, ಯಾಕಂದ್ರೆ ನಮ್ಮ ದೇಶ ಫುಲ್ಲು ಫಾರ್ಮಿಂಗ್ ಅಲ್ಲಿ ಡಿಪೆಂಡ್ ಆಗಿರೋದು. ಅದೇ ನಮ್ಮ ಮಹಾತ್ಮ ಗಾಂಧಿನವರು ಹೇಳಿಸ್ತಾ ಇದ್ದಾರೆ ಏನಂದ್ರೆ, ನಾವು ಪರವಾಗಿಲ್ಲ ಇದೆಲ್ಲ ರಸಾಯನ ಎಲ್ಲ ನಾವು ತಿಂತಾ ಇದೀವಿ ಇದೆಲ್ಲ ಕಡಿಮೆ ಮಾಡೋಣ ಅಂತ ಆರ್ಗಾನಿಕ್ ಫಾರ್ಮಿಂಗ್ ಅನ್ಕೊಂಡು ತೀರ್ಮಾನ ಮಾಡ್ತಾ ಇದೀವಿ. ಮತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತಿದಿರಂತ ನಮ್ದು ನಮ್ ಇಂಡಿಯಾ ದೇಶ ಈಗ ಫಸ್ಟ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗಿರೋ ದೇಶ ಆಗಿಬಿಟ್ಟಿದೆ. ಈ ಥ್ರೂಔಟ್ ದ ಗ್ಲೋಬ್ ಇಂಡಿಯಾ ಇಸ್ ಟಾಪ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ. ಇಷ್ಟು ಬಾಯಿಗೆ ನಾವು ಊಟ ಕೊಡ್ಬೇಕು, ಊಟ ಕೊಡ್ಬೇಕಂದ್ರೆ ಒಂದು ಎಕರೆದಲ್ಲಿ 10 ಕ್ವಿಂಟಾಲ್ ನಾವು ಭತ್ತ ಬೆಳೆಸಿದೀವಿ ಅಂತ ಈಗ 100 ಕ್ವಿಂಟಾಲ್ ಬೆಳೆಸ್ಬೇಕು. ಅದಕ್ಕೆ ಇವರು ರಸಾಯನ ಹಾಕ್ತಾರೆ. ಮತ್ತೆ ಜಿ ಡಿ ಪಿನವರು ದೇಶದಲ್ಲಿ ಎಕನಾಮಿಕ್ ಗ್ರೋತ್ ಇರ್ಬೇಕಂದ್ರೆ ನಾವು ಜಾಸ್ತಿ ಇದು ಮಾರ್ಬೇಕು, ಜಾಸ್ತಿ ಉಲ್ಪಣೆ ಮಾಡ್ಬೇಕು, ಹಾಗೆ ಈಗ ಅಂದ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ಒಂದ್ ಕಡೆ ನಮ್ ತರ ಇರೋರು ನಮ್ಮ ಅಜ್ಜ ಅಜ್ಜಿ ಎಲ್ಲ ನಾವು ಹೇಳ್ತಾ ಇದಾರೆ, ಇಲ್ಲ ನೀವು ತಿನ್ನೋದೆಲ್ಲ ಎಲ್ಲ ರಸಾಯನನೇ ತಿಂತಾ ಇದ್ದೀರಾ, ಅದಕ್ಕೆ ಆರೋಗ್ಯ ಕೆಟ್ಟ ಹೋಗುತ್ತೆ ಅಂದ್ಕೊಂಡು, ಇನ್ನೊಂದ್ ಕಡೆ ನಾವು ಸಂಪಾದ್ಯ ಮಾಡೋದೆಲ್ಲ ನಾವು ಆಸ್ಪತ್ರೆಗೆ ಕೊಡ್ತಾ ಇದೀವಿ, ಇನ್ನೊಂದ್ ಕಡೆ ಈ ತರ ರಸಾಯನ ಜಾಸ್ತಿ ಇರೋದು ಫುಡ್ ನಾವು ತಗೊಳ್ತಾ ಇದೀವಿ, ಫುಲ್ ಒಟ್ಟಿಗೆ ಎಲ್ಲ ಏನಾಗಿದೆ ಅಂತಾರೆ ಕಷ್ಟ. ಇದು ಯಾವುದೋ ಒಂದು ತೀರ್ಮಾನ ಹೇಳುದಂದ್ರೆ ಅದು ಸಾಧ್ಯವೇ ಇಲ್ಲ ಅಂತ ಕಾಣುತ್ತೆ. ಒಂದೇ ಸಾಧ್ಯ ಏನಂತಾರೆ, ನಮ್ದು ಸ್ವಲ್ಪ ನಾವು ಸಸ್ಟೈನಬಿಲಿಟಿ ಬಗ್ಗೆ ನಾವು ಸ್ವಲ್ಪ ಯೋಜನೆ ಮಾಡ್ಬೇಕು. ಅದನ್ನ ಒಬ್ಬೊಬ್ಬರು ಜನರನ್ನು ಅದನ್ನು ಖಂಡಿತ ಫಾಲೋ ಮಾಡ್ಬೇಕು. ಏನಂತಾರೆ, ನಾವು ಬೆಳಗ್ಗೆ ಶುರು ಮಾಡಿದಿರಂತ ಎದ್ದೋದ ಮೇಲೆ ನಾವು ಹಳ್ಳು ಕ್ಲೀನ್ ಮಾಡ್ತಾ ಇದೀವಿ, ಅವಾಗೇನೋ ನಾವು ಶುರು ಮಾಡ್ಬಿಡ್ತೀವಿ ಜಾಸ್ತಿ ನೀರು ಉಪಯೋಗ ಮಾಡೋದು, ಅದು ಹೆಂಗೆ ಕಡಿಮೆ ಮಾಡೋದು. ಮತ್ತೆ ನಾವು ಆಫೀಸ್ಗೆ ಹೋಗ್ಬೇಕಂದ್ರೆ ಬಸ್ ಅಲ್ಲಿ ಹೋಗ್ಬೋದಾ, ಇಲ್ಲ ಯಾವ್ದು 2-3 ಜನರು ಸೇರಿಸ್ಕೊಂಡು ಹೋಗ್ಬೋದಾ, ಆ ತರ ಎಲ್ಲ ಒಂದೊಂದು ಸ್ಟೆಪ್ ನಲ್ಲಿನೂ ನಾವು ಥಿಂಕ್ ಮಾಡ್ಬೇಕು. ಅದು ಒಂದೊಂದು ದಿನದಲ್ಲಿ ಸಾಧ್ಯ ಆಗೋದಿಲ್ಲ ಇರ್ಲಿ, ಸಾಧ್ಯ ಆಗೋದು ಕಷ್ಟ ಆಗೋದು ಇರ್ಲಿ, ತೊಂದರೆ ಇಲ್ಲ. ಮತ್ತೆ ಹೆಂಗದು ಅಂತ ತೀರ್ಮಾನ ಮಾಡಿದಿರಂತ ಖಂಡಿತ ಅದು ನಡೀತಿದೆ. ಉದಾಹರಣೆಗೆ 100% ಸಸ್ಟೈನಬಿಲಿಟಿ ಒಂದ್ ದಿನದಲ್ಲಿ ನಾವು ಫಾಲೋ ಮಾಡಕ್ ಆಗಲ್ಲ, 10% ಅದು ಒಂದು ಇಂಡಿವಿಜುವಲ್ ಆಗಿ ತೀರ್ಮಾನ ಮಾಡಿದಿರಂತ ಆಗುತ್ತೆ. ಅದನ್ನೇ ನಾನು ಆರ್ಗಾನಿಕ್ ಫಾರ್ಮಿಂಗ್ ಹೋಗಿ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಹೆಂಗ್ ನಾವು ಮಾಡಿದೀವಿ ಆತರ ಮಾಡಿ ಅನ್ನೋ ನಾನು ಹೇಳಲ್ಲ. ಮತ್ತೆ ಅದನ್ ಬಗ್ಗೆ ಏನು ಚಿಂತನೆ ಮಾಡ್ಬೇಡ, ನಾವು ಹೆಂಗಾಗ್ಲೂ ಕಾಯಿಲೆ ಬರ್ಲಿ ಸೆತ್ತೋಗ್ಲಿ ಹಂಗೇನೋ ಚಿಂತನೆ ಮಾಡಬಾರದು. ಮತ್ತೆ ಒಬ್ಬರೊಬ್ಬರು ಸಸ್ಟೈನಬಿಲಿಟಿ ಅವರು ದಿನ ಎತ್ತೋದ್ಮೇಲೆ ಫಸ್ಟ್ ಹಲ್ಲು ವಿ ಕ್ಲೀನ್ ಅವರ್ ಟೀತ್, ಸೊ ಅದರಲ್ಲಿಂದ ಎಷ್ಟು ನೀರು ಕಡಿಮೆ ಮಾಡ್ಬೇಕು ಅಂದ್ಕೊಂಡು ನಾವು ಚಿಂತನೆ ಮಾಡ್ಬೇಕು. ಮತ್ತೆ ಎವ್ರಿ ಸ್ಟೆಪ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಸಸ್ಟೈನಬಿಲಿಟಿ. ಅದನ್ನೇ ಇದಕ್ಕೆ ನಮ್ಮ ಒಂದು ಒಳ್ಳೆ ದಾರಿ ತೋರಿಸಿದೆ ಅಂತ ನನ್ನ ಪ್ರಕಾರ ಅನುಮಾನ ಪಡ್ತೀನಿ. ಏನಕಂದ್ರೆ ನಾನು ಎಷ್ಟೊಂದು ಜನರಿಗೆ ಇದು ಪಾಠ ಮಾಡ್ತಾ ಇದೀವಿ, ಮತ್ತೆ ರಿಸರ್ಚ್ ಬಗ್ಗೆ ನೋಡ್ತಾ ಇದೀವಿ. ಮತ್ತೆ ಇದು ನಾವು ತಿನ್ನೋದು
ನಮ್ದು ಉದಾಹರಣೆಗೆ ನಾವು ಈಗ ಕನ್ಸ್ಯೂಮರಿಸ್ಟಿಕ್ ಆಟಿಟ್ಯೂಡ್ ಬಂದ್ಬಿಟ್ಟಿದೆ. ನಾನು ಇಲ್ಲ ಇಲ್ಲ ನಾನು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ, ನಾನು ಮಾಂಸ ದಿನಾನು ತಿನ್ಬಹುದು, ಇಲ್ಲ ನಾನು ಒಂದು ಪ್ಲೇಟ್ ಇಡ್ಲಿ ತಗೊಂಡ್ಬಿಟ್ಟು ಬಿಟ್ಟು ಒಂದು ಒಂದು ಅರ್ಧ ಇಡ್ಲಿ ಮಾತ್ರ ತಿನ್ಬಿಟ್ಟು ಮಿಕ್ಕದೆಲ್ಲ ವೇಸ್ಟ್ ಆಗ್ತೀನಿ, ಆ ತರ ಎಲ್ಲ ಆಗ್ಬಿಟ್ಟಿದೆ ನಮ್ ಜನರು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಅದೆಲ್ಲ ಸ್ವಲ್ಪ ನಾವು ತೀರ್ಮಾನ ಮಾಡಿ ಇಂಡಿವಿಜುವಲ್ ಆಗಿ ಒಬ್ಬರೊಬ್ಬರು ಸಸ್ಟೈನಬಿಲಿಟಿ ಹೆಂಗ್ ಫಾಲೋ ಮಾಡೋದು ಅಂತ ತೀರ್ಮಾನ ಮಾಡಿದಿರಂತ ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ನಾವು ತಿನ್ನುವಂತ ಆಹಾರಗಳು ಎಲ್ಲವೂ ಕೂಡ ವಿಷಪೂರಿತ ಆಗಿದೆ. ನಾರ್ಮಲ್ ಆಗಿ ನಾವು ಬೆಳಿಗ್ಗೆ ತಿಂಡಿ ಅಂತ ಹೇಳಿದ ತಕ್ಷಣ ಇಡ್ಲಿ ಅಥವಾ ದೋಸೆಯನ್ನ ತಿಂತೀವಿ, ಆದ್ರೆ ಈಗ ಅದು ಕೂಡ ಬಯೋ ಡೈವರ್ಸಿಟಿ ಫುಡ್ ಪ್ರಿಂಟ್ ಅಂತ ಒಂದು ಸರ್ವೆ ಕೂಡ ಈಗ ಹೇಳ್ತಾ ಇದೆ. ಪ್ರಮುಖವಾಗಿ ಈ ಇಡ್ಲಿ ದೋಸೆ ತಿನ್ನೋದ್ರಿಂದಲೂ ಕೂಡ ಯಾವ ರೀತಿ ಅದು ಎಫೆಕ್ಟ್ ಆಗುತ್ತೆ, ಏನಿದು ಈ ಬಯೋ ಡೈವರ್ಸಿಟಿ ಫುಡ್ ಪ್ರಿಂಟ್ ಅಂದ್ರೆ ದಿವ್ಯಚಂದರ್? ಬಯೋಡೈವರ್ಸಿಟಿ ಅಂದರೆ ಏನು ಅರ್ಥ ಮಾಡ್ಕೋಬೇಕು ಫಸ್ಟು. ಫಾರ್ ಎಕ್ಸಾಂಪಲ್, ನಿಮ್ಮದು ವಿಸ್ತಾರ ನ್ಯೂಸ್ ಚಾನಲ್ ಚಾನಲ್ ನಡಿಬೇಕಾದ್ರೆ ಒಬ್ಬರು ಕ್ಯಾಮ್ರಾಮನ್ ಬೇಕು, ಔಟ್ಪುಟ್ ಹೆಡ್ ಬೇಕು, ಒಬ್ಬರು ಆ್ಯಂಕರ್ ಬೇಕು, ಎಲ್ಲರೂ ಬೇಕು, ಆವಾಗಲೇ ಒಂದು ಚಾನಲ್ ಸಕ್ಸಸ್ಫುಲ್ ಆಗಿ ನಡೆಯೋದು. ಹಾಗೆ ನಾವು ಒಂದು ಪ್ಲ್ಯಾನೆಟ್ ಭೂಮಿ, ಎಲ್ಲ ಥರದ ಆಹಾರ, ಎಲ್ಲ ಥರದ ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಸರ್ವೈವ್ ಆಗಬೇಕು ಅಂದರೆ ಎಲ್ಲ ಥರದ್ದು, ಒಂದು ಕೀಟನೂ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಫಂಗಸ್ಸು ಇಂಪಾರ್ಟೆಂಟ್ ಆಗುತ್ತೆ, ಒಂದು ಪ್ರಾಣಿ, ಒಂದು ಪ್ಲಾಂಟು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಯಾವುದೋ ಒಂದು ಪ್ಲಾಂಟು ಪ್ರಾಣಿ ಎಕ್ಸ್ಟಿಂಕ್ಟ್ ಆಗ್ತಾ ತೊಡಗುತ್ತೆ, ಅದು ಬಯೋಡೈವರ್ಸಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಎಲ್ಲ ಜೀವನಗಳು ತುಂಬ ಇಂಪ್ಯಾಕ್ಟ್. ಇದು ಇಡ್ಲಿಗೂ ಇದಕ್ಕೂ ಹೇಗೆ ರಿಲೆವೆನ್ಸ್ ಅಂದರೆ, ಈ ಪ್ರಪಂಚದಲ್ಲಿ ಆಲ್ಮೋಸ್ಟ್ 3/4 ಆಫ್ ಪಾಪ್ಯುಲೇಷನ್ನು ಒಂದು 12 ಥರ ಪಲ್ಸಸ್ ಸೀರಿಯಲ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ವೀಟು, ರೈಸು, ಈ ತರ ಡಿಫ್ರೆಂಟ್ ಡಿಫ್ರೆಂಟ್, ಅದರಲ್ಲಿ ರೈಸು ಒಂದು. ಹೌದು, ಯಾವಾಗ ರೈಸ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೋ ಅವಾಗ ಬಯೋಡೈವರ್ಸಿಟಿ. ಮನುಷ್ಯ ಏನ್ ಮಾಡ್ತಿದ್ದಾನೆ, ಕಾಡುಗಳು, ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಂಟ್ಸು ಅದನ್ನೆಲ್ಲ ಕಡ್ದಾಕಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾನೆ. ಯಾವಾಗ ಅಗ್ರಿಕಲ್ಚರ್ ರೈಸ್ ಜಾಸ್ತಿ ಜಾಸ್ತಿ ಬೆಳೆಯಕ್ಕೆ ಶುರು ಮಾಡ್ತಾನೋ ಅವಾಗ ಬೇರೆ ಬೇರೆ ತರಹದ ಮರಗಿಡಗಳನ್ನ ಕಟ್ ಮಾಡಲೇಬೇಕಾಗತ್ತೆ. ಸೊ ಅದು ಏನಾಗ್ತಿದೆ, ಅಗ್ರಿಕಲ್ಚರ್ ಲ್ಯಾಂಡ್ ಆಗ್ತಾ ಇದೆ. ಅಲ್ಲಿ ನಾವೇನ್ ಮಾಡ್ತೀವಿ, ಮತ್ತೆ ಫರ್ಟಿಲೈಸರ್ಸ್ ಆಗ್ತಾ ಇದೀವಿ. ಫರ್ಟಿಲೈಸರ್ಸ್ ಆಗ್ತಾಗ ಅದು ವಾತಾವರಣಕ್ಕೂ ಹಾನಿ ಮಾಡ್ತಾ ಇದೆ, ನೀರಲ್ಲೂ ಸರ್ಟನ್ ಕೆಮಿಕಲ್ಸ್ ಸೇರ್ತಾ ಇದೆ. ಅಟ್ ದ ಸೇಮ್ ಟೈಮ್ ರೈಸ್ ಜಾಸ್ತಿ ಬೆಳ್ದಂಗೆ ಬೆಳ್ದಂಗೆ ಇಡ್ಲಿ ಜಾಸ್ತಿ ತಗೋತಾ ಇದೆ. ರೈಸ್ ಇಡ್ಲಿ ಏನ್ರಿಂದ ಮಾಡೋದು, ರೈಸೇ ಮೇನ್, ದೋಸೆ ರೈಸೇ ಮೇನ್. ಸೊ ಅದನ್ನ ಹೀಗೆ ಇಂಟರ್ ಕನೆಕ್ಟ್ ಮಾಡ್ತಾ ಇದಾರೆ. ಜನ ಜಾಸ್ತಿ ಇವಾಗ ಇಡ್ಲಿ ದೋಸೆ ತಿಂತಾ ಇದ್ರು, ಅದರಿಂದ ರೈಸ್ ಜಾಸ್ತಿ ಬೆಳೀತಾ ಇದಾರೆ. ರೈಸ್ ಜಾಸ್ತಿ ಬೆಳೆಯೋದ್ರಿಂದ ಫಾರೆಸ್ಟ್ ಎಲ್ಲ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಅದೇ ದ ಸೇಮ್ ಟೈಪ್ ಇದು ಬಯೋಡೈವರ್ಸಿಟಿ ಫುಟ್ ಪ್ರಿಂಟ್ ಆಗಿ ಉಳಿತಿದೆ ಅಂತ ಇದನ್ನ ಈ ತರ ಸರ್ವೆ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಈಗ ಒಂದು ಬೆಳೆ ಬೆಳಿತೀವಿ ಅಂತ ಹೇಳಿದ್ರೆ ಅಲ್ಲಿ ಮಿಕ್ಸ್ ಬೆಳೆ ಬೆಳಿಬೇಕು, ಮಿಶ್ರ ಬೆಳೆಯನ್ನ ಬೆಳಿಬೇಕು ಅನ್ನೋದು ಇದರ ಒಂದು ತಾತ್ಪರ್ಯ ಅಂತ ಹೇಳ್ಬೋದು. ಬಯೋಡೈವರ್ಸಿಟಿ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಜೊನಾಟಿಕ್ ಡಿಸೀಸಸ್ ಅಂತಾರೆ. ಈಗ ಕೋವಿಡ್, ಕೊರೋನಾ ವೈರಸ್ ಪ್ರಾಣಿಗಳಲ್ಲಿ ಇರುತ್ತೆ, ಪ್ರಾಣಿಯಿಂದ ಪ್ರಾಣಿ, ಅದು ಮನುಷ್ಯನಿಗೆ ಬರ್ತಾ ಇದೆ. ಯಾಕೆ ಕಾರಣ, ಬಯೋಡೈವರ್ಸಿಟಿ. ತುಂಬಾ ಲೈಕ್ ಈವನ್ ದ ಫಾರ್ಮಾ ಮೆಡಿಸಿನ್ಸ್ ಏನ್ ಹೇಳ್ತೀವಿ, ಆಲ್ಮೋಸ್ಟ್ 25% ಆಫ್ ಫಾರ್ಮಾ ಮೆಡಿಸಿನ್ಸ್ ನಾವು ಪ್ಲಾಂಟ್ಸ್ ಇಂದ ತಗೋತೀವಿ. ಆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಂಟ್ಸ್ ಎಕ್ಸ್ಟಿಂಟ್ ಆಗ್ತಾ ಹೋಗ್ತಾ, ನಾವು ಬರೀ ಅಗ್ರಿಕಲ್ಚರ್ ತಿನ್ನೋದಕ್ಕೆ ಒಂದೇ ಕಡೆ ಎಲ್ಲ ರೈಸ್ ಬೆಳೀತಾ 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 ಹೋದ್ರೆ ಅದೇ ಎಕ್ಸ್ಟಿಂಟ್ ಆಗ್ತದೆ. ಕ್ಯಾನ್ಸರ್ ಮೆಡಿಸಿನ್ಸ್ ಎಲ್ಲ ಮ್ಯಾಕ್ಸಿಮಮ್ 75% ನಾವು ಪ್ಲಾಂಟ್ ಇಂದ ತಗೋತೀವಿ. ಇವಾಗ ಇದೆಲ್ಲ ಎಕ್ಸ್ಟಿಂಟ್ ಆಗ್ತಾ ಹೋದ್ರೆ ಏನ್ ಫ್ಯೂಚರ್ ಅನ್ನೋದೊಂದು ಕ್ವಶನ್ ಆಗುತ್ತೆ. ಹಾಗೂ ನೀರ್ ಮಲಿನ ಆಗ್ತಾ ಹೋಗುತ್ತೆ, ಎಲ್ಲಾ ತರದ ಡಿಫ್ರೆಂಟ್ ಸ್ಪೀಶೀಸ್ ಎಲ್ಲ ಎಕ್ಸ್ಟಿಂಟ್ ಆಗ್ತಾ ಹೋಗುತ್ತೆ. ಸೊ ಬಯೋಡೈವರ್ಸಿಟಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈವನ್ ಎಕನಾಮಿ, GDP ಇಸ್ ಡಿಪೆಂಡೆಂಟ್ ಆನ್ ಬಯೋಡೈವರ್ಸಿಟಿ. ಸೊ ಅದರಿಂದ ಮೋಸ್ಟ್ ಆಫ್ ದ ಕಂಟ್ರೀಸ್ ಬಯೋಡೈವರ್ಸಿಟಿ ಮೇಲೆ ಒಂದು ಕಣ್ಣಿಟ್ಟೇ ಇರುತ್ತೆ. ಇವಾಗ ನೀವು ಹೇಳ್ತಿರೋದು ಸಿಂಗಾಪುರ್ ಅಲ್ಲಿ ಮಾಡಿರುವಂತ ಒಂದು ಸರ್ವೆ, ಅದರಲ್ಲಿ ಯಾವ್ದೋ ಒಂದು ಪ್ರೊಫೆಸರ್ ಡಾಕ್ಟರ್ ಲೂಯಿಸ್ ಅನ್ನೋರು ಈ ಸರ್ವೆ ಮಾಡಿದ್ದಾರೆ. ಈ ಸರ್ವೆ ಪ್ರಕಾರ ಇಡ್ಲಿ ದೋಸೆ ಕೆಲವೊಂದು 151 ಫುಡ್ಗೆ ಅವರು ಹೌದು ಅದು ಮಿನಿಸ್ಟ್ರಿ ಆಫ್ ಅಲ್ಲಿ ಮಿನಿಸ್ಟ್ರಿ ಅವರು ಫಂಡ್ ಮಾಡಿರ್ತಾರೆ. ಎಲ್ಲಾ ಕಂಟ್ರಿಲಿ ಏನಂದ್ರೆ ಇಷ್ಟು ಫಂಡ್ ಇಂತ ರಿಸರ್ಚ್ಗೆ ಅಂತ ಅಲೋಕೇಟ್ ಮಾಡಿರ್ತಾರೆ. ಆ ಅವ್ರಿಗೆಲ್ಲ ಎನ್ವೈರನ್ಮೆಂಟ್ ಮೇಲೆ ಕನ್ಸರ್ನ್ ಇರುತ್ತೆ, ಮನುಷ್ಯರುಗಳ ಆರೋಗ್ಯದ ಮೇಲೆ ಕನ್ಸರ್ನ್ ಇರುತ್ತೆ. ಸೊ ಇದೊಂದು ಅದೇ ತರ ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚ್ ಪ್ರಕಾರ ಇಡ್ಲಿ ದೋಸೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿರೋದಂತಲ್ಲ, ರೈಸ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ರೈಸ್ ಇಂಡೈರೆಕ್ಟ್ ಆಗಿ ಇಡ್ಲಿ ದೋಸೆ, ತುಂಬಾ ಜನ ಬೆಳಗ್ಗೆ ಎದ್ದಾಗ ಇಡ್ಲಿ ದೋಸೆನೇ ತಿನ್ನೋದು. ಸೊ ಆ ಟೈಪ್ ಬಯೋಡೈವರ್ಸಿಟಿ ಇಡ್ಲಿ ದೋಸೆಯಿಂದ ಬಯೋಡೈವರ್ಸಿಟಿ ಫುಡ್ ಪ್ರಿಂಟ್ ಬೆಳೀತಾ ಇದೆ ಅಂತ ಹೇಳಿ. ಡಾಕ್ಟರ್, ಈಗ ನಾವು ಆಲ್ಮೋಸ್ಟ್ ಎಲ್ಲಾ ಫುಡ್ ಅನ್ನ ತಗೋತಾ ಇದೀವಿ, ಎಲ್ಲವೂ ಕೂಡ ವಿಷ ಆಗಿದೆ. ಈಗ ಒಂದ್ ವೇಳೆ ನಾವು ತೆಗೆದುಕೊಳ್ತಾ ಇರುವಂತಹ ಫುಡ್ ಅಲ್ಲಿ ಈಗ ಕ್ರಿಮಿನಾಶಕ ಅಥವಾ ಫರ್ಟಿಲೈಸರ್ ಇದೆ ಅಂತ ನಾವು ಹೇಗೆ ಕಂಡುಹಿಡಿಯಬಹುದು ಅಂತ?
ಕೆಲವೊಂದು ಲ್ಯಾಬ್ ಟೆಸ್ಟ್ ಗಳಿರ್ತವೆ ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ಸಾಮಾನ್ಯ ಮನುಷ್ಯರು ಅದನ್ನ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ಬಟ್ ಅವರಲ್ಲಿ ಹೆಚ್ಚು ತಿಳುವಳಿಕೆನ ಆಗ್ಲೇ ಹೇಳ್ದಂಗೆ ಮಿಕ್ಸ್ಡ್ ಫಾರ್ಮಿಂಗ್ ಮತ್ತೆ ಅಗ್ರಿಕಲ್ಚರ್ ನಲ್ಲಿ ಯುಟಿಲೈಸೇಷನ್ ಆಫ್ ಫರ್ಟಿಲೈಸರ್ಸ್ ನ ಕಮ್ಮಿ ಮಾಡೋದ್ರ ಬಗ್ಗೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ನಾವು ಅವ್ರಿಗೆ ಎಜುಕೇಟ್ ಮಾಡ್ತೀವೋ ರೈತರಿಗೆ ಬೆಳೆಯೋ ಮುಖಾಂತರ ಇಂದ ಹಿಡಿದು ನೀರ್ ಸಿಂಪಡಿಸೋ ಮುಖಾಂತರ ಹಿಡಿದು ಅದಕ್ಕೆ ಹಾಕ್ಬೇಕಾಗಿರುವಂತ ಯೂರಿಯಾ ಫರ್ಟಿಲೈಸರ್ಸ್ ಏನೇನಿದೆ ಈಗ ನಮ್ಗೆ ನಿಮ್ಗೆ ಸಾಕಷ್ಟು ಗೊತ್ತಿರುತ್ತೆ ಈ ಗ್ರೇಪ್ಸ್ ಆಗಿರ್ಬೋದು ಪೊಮೊಗ್ರನಟ್ ಆಗಿರ್ಬೋದು ಅದಕ್ಕೆಲ್ಲ ಹೆಚ್ಚು ಹೆಚ್ಚು ಫರ್ಟಿಲೈಸರ್ಸ್ ತುಂಬತಾ ಇದ್ದಾರೆ ಪೊಮೊಗ್ರನಟ್ ಗಂತೂ ಇಂಜೆಕ್ಟೇ ಮಾಡ್ತಾರೆ ಡೈರೆಕ್ಟ್ ಫ್ರೂಟ್ ಗೆ ಸೊ ದಟ್ ಇಟ್ ವಿಲ್ ಎನ್ರಿಚ್ ವಿತ್ ಕಲರ್ ಮತ್ತೆ ಅದು ಸೈಜ್ ನಲ್ಲಿ ದಪ್ಪ ಆಗ್ಲಿ ಅಂತ ಅಷ್ಟೇ ಅಲ್ಲ ನಾವು ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ನೀವು ಮಾತಾಡಿದ್ರಿ ಎಕ್ಸ್ಪೋರ್ಟ್ ಮಾಡೋ ಗ್ರೇಡಿಂಗ್ಸ್ ಬೇರೆ ಇರುತ್ತೆ ಓಕೆ ಓಕೆ ನೀವು ಏನೇ ಬೆಳೆದ್ರು ಎಕ್ಸ್ಪೋರ್ಟ್ ಗೆ ಸೆಪರೇಟ್ ಒಂದು ಗ್ರೇಡಿಂಗ್ ಅಂತ ಇಟ್ಟಿರ್ತಾರೆ ಸೊ ಅದರಲ್ಲಿ ಮಿಕ್ಕಿರೋದ್ನ ನಮ್ಮ ಸಾಮಾನ್ಯ ಮಾರುಕಟ್ಟೆಗಳಿಗೆ ಬಿಡ್ತಾ ಹೋಗ್ತಾರೆ ಸೊ ಅವಾಗ ಏನಾಗುತ್ತೆ ನಾವು ಹೆಚ್ಚು ಹೆಚ್ಚು ಕಳಬರಿಕೆ ಇಂತ ಕೂಡಿರುವಂತ ತರಕಾರಿ ಆಗಿರ್ಬೋದು ಹಣ್ಣುಗಳನ್ನ ನಾವು ಸೇವನೆ ಮಾಡ್ಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದೇ ಎಜುಕೇಶನ್ ಯಾರು ಎಜುಕೇಟ್ ಆಗ್ಬೇಕು ನಮ್ಮ ರೈತರುಗಳು ಎಜುಕೇಟ್ ಆಗ್ಬೇಕು ನಮ್ಮ ಮಕ್ಕಳುಗಳು ಎಜುಕೇಟ್ ಆಗ್ಬೇಕು ಮನೆಯಲ್ಲಿ ಅಡಿಗೆ ಮಾಡುವಂತ ಗೃಹಿಣಿಯರಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಸಾಮಾನ್ಯವಾಗಿ ತಿಳುವಳಿಕೆ ಆ ಸಾಮಾನ್ಯ ತಿಳುವಳಿಕೆಯಿಂದ ಎಷ್ಟೋ ಇದನ್ನ ನಾವು ದೂರ ಇಡ್ಬೋದು ಬಟ್ ಕ್ಲೀನಿನೆಸ್ ಮತ್ತೆ ಎಜುಕೇಶನ್ ಎಲ್ಲಿ ಇರುತ್ತೆ ಖಂಡಿತ ಇಂಥದನ್ನ ಒಂದು ಹಂತದಲ್ಲಿ ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು ಸೊ ಅಟ್ಲೀಸ್ಟ್ ಬೇರೆ ಏನೋ ನಾವು ಸ್ಟ್ಯಾಂಡರ್ಡೈಸೇಷನ್ ಈಗ ಇಮಿಡಿಯೇಟ್ ಆಗಿ ಏನೂ ಆಗೋದಿಲ್ಲ ಸೊ ಈಗ ತಕ್ಷಣದ ಮಟ್ಟಿಗೆ ನಮ್ಮ ದೇಹ ರಚನೆ ತಿನ್ನೋದ್ರಲ್ಲಾಗಿರುತ್ತೆ ಮತ್ತೆ ವ್ಯಾಯಾಮದಲ್ಲಾಗಿರುತ್ತೆ ಮತ್ತೆ ನಾವು ಮಾಡೋ ದಿನನಿತ್ಯ ಕ್ರಿಯೆನಲ್ಲಾಗಿರುತ್ತೆ ಮನುಷ್ಯ ಫಸ್ಟ್ ಅದನ್ನ ಬೇಸಿಕ್ ನಾಲೆಜ್ ನ ಅರ್ಥ ಮಾಡ್ಕೊಂಡು ತನ್ನ ಜೀವಕ್ಕೆ ಈಗ ಸಾಕಷ್ಟು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಹೇಗೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರದಲ್ಲಿ ಅವನು ತಿಂದು ದೇಹನ ದಂಡನೆ ಮಾಡಿದ್ರೆ ಖಂಡಿತ ಒಂದ್ ಹಂತಕ್ಕಾದ್ರೂ ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದು ನಮ್ಮ ದೇಶದಲ್ಲಿ ಕಂಟ್ರೋಲಿಂಗ್ ಆಕ್ಟ್ ಬರೋವರೆಗೂ ಅಟ್ಲೀಸ್ಟ್ ನಮ್ ದೇಹನ ಒಂದ್ ಹಂತಕ್ಕೆ ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಆ ಎಜುಕೇಶನ್ ಅಟ್ಲೀಸ್ಟ್ ನಾವು ಫಸ್ಟ್ ಬೇಸಿಕ್ ಎಜುಕೇಶನ್ ಕೊಡ್ಬೇಕಾಗತ್ತೆ ಓಕೆ ಡಾಕ್ಟರ್ ಈಗ ಮತ್ತೊಬ್ರು ಡಾಕ್ಟರ್ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಸುನಿಲ್ ಕುಮಾರ್ ಅಂತ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ ನಾವು ಇರೋ ತಿನ್ನುವಂತ ಆಹಾರವೆಲ್ಲವೂ ಕೂಡ ವಿಷ ಆಗಿದೆ ಅಂತ ನೀವು ಹಲವು ಆಹಾರಗಳಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ ಅಂದ್ರೆ ಕೆಮಿಕಲ್ ತಗೊಳ್ಳೋದ್ರಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ ಈಗ ಯಾವ ಕೆಮಿಕಲ್ ಇಂದ ಯಾವ ಕಾಯಿಲೆಗಳು ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ ಸೊ ಈಗ ನಾವು ತಗೊಳ್ಳುವಂತ ಫುಡ್ಡೇ ತಿನ್ನೋದೇ ಬೇಡ ಅನ್ನೋ ರೀತಿಯಲ್ಲಿ ಈಗ ಚರ್ಚೆನ ಮಾಡ್ತಾ ಇದ್ದಾಗ ಅಥವಾ ಈ ತರ ವರದಿಗಳು ಬಂದಾಗ ನಮ್ಗೆ ಅನಿಸ್ತಾ ಇದೆ ಸೊ ಏನಂತ ಹೇಳ್ತೀರಿ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಯಾವ ರೀತಿ ನಾವು ಜಾಗೃತಿಯನ್ನ ಮೂಡಿಸ್ಬೇಕಾಗತ್ತೆ ಜನರಿಗೆ ಅಂತ ಸಿ ಒಂದು ಈಗ ಹೇಳ್ಬೇಕು ಅಂದ್ರೆ ಈಗ ಪ್ರೆಸೆಂಟ್ ಇದರಲ್ಲಿ ನೀವು ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ರೆವಲ್ಯೂಷನ್ ಅಲ್ಲಿ ಬದಲಾವಣೆ ಆಗಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಫಾಸ್ಟ್ ಲೈಫ್ ಆಗ್ಬಿಟ್ಟಿದೆ ಹೌದು ಹೌದು ಆ ಜೀವನ ಶೈಲಿಗೆ ನಾವು ತಕ್ಕ ಮಟ್ಟಿಗೆ ಎಷ್ಟು ಬ್ಯಾಲೆನ್ಸ್ ಮಾಡಿ ಅಡ್ಜಸ್ಟ್ ಮಾಡಿ ನಡೆಯುತ್ತಾ ಹೋಗ್ಬೇಕು ಆಗಿದೆ ಸಿಚುವೇಶನ್ನು ಸೊ ಈ ಥರ ಇದ್ದಾಗ ಕೆಮಿಕಲ್ಸು ತುಂಬ ಬಳಸ್ತಾರೆ ಯಾವ್ದ್ರಲ್ಲಿ ಕೆಮಿಕಲ್ಸ್ ಇಲ್ಲ ಇವತ್ತು ಹೇಳಿ ನಮಗೆ ನೋಡ್ತಾ ಇರ್ಬೇಕಾದ್ರೆ ನಾನು ಆ್ಯಸ್ ಎ ಎಂಡೋಕ್ರೈನಾಲಜಿಸ್ಟ್ ಏನು ಹೇಳ್ಬೇಕಂದ್ರೆ ತುಂಬ ನಾವು ನೋಡ್ದಂಗೆ ಎಸ್ಪೆಷಲಿ ಅಮೇರಿಕಾದಲ್ಲಿ ತುಂಬ ಎಂಡೋಕ್ರೈನ್ ಡಿಸ್ರಪ್ಟಿವ್ ಕೆಮಿಕಲ್ಸ್ ಅಂತ ಹೇಳ್ತೀವಿ ಏನಕ್ಕೆ ಅದನ್ನು ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀವಿ ಅಂದರೆ ಮೋರ್ ದೆನ್ 6 ಮಿಲಿಯನ್ ಪಾಪ್ಯುಲೇಷನ್ ಅಫೆಕ್ಟ್ ಆಗಿದೆ ಆಲ್ರೆಡಿ ಎಲ್ಲಿ ಅಮೆರಿಕದಲ್ಲಿ ಇಂಡಿಯಾದಲ್ಲೂ ತುಂಬಾ ಆಗಿದೆ ರಿಸರ್ಚ್ ನಡೀತಾನೆ ಇದೆ ಆಮೇಲೆ ತುಂಬಾ ಹೊಸ ಹೊಸ ಕೆಮಿಕಲ್ಸ್ ಬರ್ತಾ ಇದೆ ನಾವು ಲಿಮಿಟೆಡ್ ಆಗಿ ಇದೇ ಕೆಮಿಕಲ್ ಇಂದ ಇಷ್ಟಕ್ಕೆ ಇದೇ ಮಾತ್ರ ಆಗ್ತಾ ಇದೆ ಅನ್ನೋದು ಹೇಳಕ್ಕೆ ಕಷ್ಟ ಆಗ್ತಾ ಇದೆ ಬಟ್ ಯೂಸ್ ಮಾಡಕ್ಕೇನೋ 40 ಫರ್ಟಿಲೈಸರ್ಸ್ ಮಾತ್ರ ಇದೆ ಅಂದ್ರೆ ಜೈವಿಕವಾಗಿ ಅದಕ್ಕಿಂತ ಜಾಸ್ತಿ ನಾವು ಬಳಕೆ ಮಾಡ್ತಾ ಇದೀವಿ ಅದು ಹಾನಿಕಾರಕವಾಗಿ ಇದೆ ಆಮೇಲೆ ಎಸ್ಪೆಷಲಿ ಈ ಹಾರ್ಮೋನ್ಸ್ ಅಂತ ಬಂದಾಗಲಿ ಈಗ ಈಗ ನೋಡ್ತೀರ ಬಹಳಷ್ಟು ಜನ ಸಣ್ಣನೇ ಇರ್ತಾರೆ ಬಹಳಷ್ಟು ಜನ ಆದ್ರೂ ಹೊಟ್ಟೆ ಸ್ವಲ್ಪ ಮುಂದೆ ಇರುತ್ತೆ ಕರೆಕ್ಟ್ ಅಲ್ವಾ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಲಿವರ್ ಇನ್ಫ್ಲಾಮೇಷನ್ ಇರುತ್ತೆ ಲಿವರ್ ದಪ್ಪ ಆಗಿರುತ್ತೆ ಇನ್ ಜನರಲ್ ಆಗಿ ಹೇಳ್ಬೇಕು ಅಂದಾಗ ಏನಕ್ಕೆ ಈ ತರ ಅದೆಲ್ಲ ಆಗ್ತಾ ಇದೆ ಇಟ್ ಈಸ್ ಆಲ್ ಕಂಟಾಮಿನೇಷನ್ ನಮ್ಮ ಆಹಾರ ಪಚನ ಕ್ರಿಯೆ ಅಂತ ಏನ್ ಹೇಳ್ತೀವಿ ಡೈಜೆಷನ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಆ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಯಾವಾಗ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ ನಾವು ಕರೆಕ್ಟಾಗಿ ಕೊಟ್ಟಾಗ ನೀರನ್ನು ಯಥೇಚ್ಛವಾಗಿ ತಗೊಂಡಾಗ ಜೊತೆಲಿ ನಿಯಮಿತವಾಗಿ ವ್ಯಾಯಾಮ ಮಾಡಿದಾಗ ಇವತ್ತಿನ ದಿನ ಹೆಂಗಾಗಿದೆ ಲೈಫ್ ಸ್ಟೈಲ್ ಅಂದರೆ ವ್ಯಾಯಾಮ ಇಲ್ಲ ಹೆಚ್ಚು ಕಮ್ಮಿ ಸೆಡೆಂಟರಿ ಲೈಫ್ ಸ್ಟೈಲು ಜೊತೆಯಲ್ಲಿ ಕೆಮಿಕಲ್ ಆಹಾರ ಈ ಥರ ಇದ್ದಾಗ ಏನಾಗುತ್ತೆ ಇನ್ನೂ ಅದು ಎಫೆಕ್ಟು ಜಾಸ್ತಿ ಆಗ್ತಾ ಹೋಗುತ್ತೆ
ಡಾಕ್ಟರ್ ಗಣೇಶ್ ನಿಗ ಮಾತನಾಡ್ತಾ ಇದ್ವಿ ನಾವು ಆಹಾರಗಳು ಎಷ್ಟು ಕಲುಷಿತ ಆಗಿದೆ ಅಂತ ಆದ್ರೆ ಅದರಿಂದ ನಾವು ಓವರ್ಕಮ್ ಆಗಬೇಕಾಗುತ್ತೆ ಈ ಸೇಫ್ ವೇಟಿಂಗ್ ಪೀರಿಯಡ್ ಅಂತ ಕೂಡ ಇರುತ್ತೆ ಅಂದ್ರೆ ಈಗ ಇಷ್ಟು ಪ್ರಮಾಣದಲ್ಲಿ ಕ್ರಿಮಿನಾಶಕವನ್ನ ಬಳಕೆ ಮಾಡಿ ಎಷ್ಟು ದಿನ ಆದ್ಮೇಲೆ ನಾವು ಆ ತರಕಾರಿ ಅಥವಾ ಹಣ್ಣನ್ನ ಬಳಕೆ ಮಾಡಬಹುದು ಅಂತ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಅಥವಾ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಡಾಕ್ಟರ್ ಯಾ I don't think there is any safety period like that after applying pesticides or weedicides on the plant. Okay. And we generally feel that there will be a adu solpa kala kaiyabodu. Weedicide spray madidivi matte idu hannu kuyabaradu ange ingella naavu maithi kelustha idivi. ಮತ್ತೆ ಅದು ರೆಸಿಡ್ಯೂ ಯಾವಾಗ್ಲೂ ಇರುತ್ತೆ ಅದರಲ್ಲಿ ಅದು ಗ್ರೋತ್ ಹಾರ್ಮೋನ್ ಆಗಿ ಇರಲಿ ಮತ್ತೆ ಪೆಸ್ಟಿಸೈಡ್ಸ್ ವೀಡಿಸೈಡ್ಸ್ ಎಲ್ಲ ರೆಸಿಡ್ಯೂಸ್ ಇರುತ್ತೆ ರೆಸಿಡ್ಯೂಸ್ ಅಂದ್ರೆ ಅದು ಅದು ಇದು ಚೀಟಿಗಳನ್ನೆಲ್ಲ ಕಳಿಸ್ಬಿಡುತ್ತೆ ಎಲ್ಲ ಸತ್ತು ಹೋಗುತ್ತೆ ಸತ್ತು ಹೋದ ಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾವು ಈಗ ಫಾರ್ಮರ್ಸ್ ಒಂದು ಡೋಸ್ ಹಾಕ್ಬೇಕಂದ್ರೆ ಅವ್ರು 5 ಡೋಸ್ ಹಾಕಿಬಿಡ್ತಾರೆ ಆ ತರ ಎಲ್ಲ ಆಗುವಾಗ ನಾವು ವೇಟಿಂಗ್ ಪೀರಿಯಡ್ ಇಲ್ಲ ಅದು ಸ್ವಲ್ಪ ಕಾಯ್ಬೋದು ಹಣ್ಣು ತಿನ್ಬೋದು ಹಂಗೆ ಹಿಂಗೆಲ್ಲ ಮಾಹಿತಿಗಳೆಲ್ಲ ಸುಮ್ಮನೆ ಹೇಳೋದು ಚೆನ್ನಾಗಿರುತ್ತೆ ಕೇಳಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಅದು ಸಾಧ್ಯವೂ ಇಲ್ಲ ಮತ್ತೆ ಅದು ಸೈನ್ಸ್ ಪ್ರಕಾರ ಅದು ರೆಸಿಡ್ಯೂ ಅಂದ್ಕೊಂಡು ಅದು ಎಷ್ಟು ವರ್ಷ ಮಣ್ಣಲ್ಲಿ ಇರುತ್ತೆ ಮತ್ತೆ ನಮ್ಮ ಜೀವಿತದಲ್ಲೂ ಇರುತ್ತೆ ಉದಾಹರಣೆಗೆ ನಾವು ಚಿಕನ್ ಮಾಮೂಲಿ ತಿಂತಾ ಇದೀವಿ ಒಂದು ಒಂದು ವಾರದಲ್ಲಿ ಎರಡ್ ಮೂರು ದಿನಾನು ತಿಂತಾ ಇದೀವಿ ಇಲ್ಲಾಂದ್ರೆ ಆಫೀಸ್ ಅಲ್ಲಿ ತಿಂತಾ ಇದೀವಿ ಮತ್ತೆ ಅದು ಗ್ರೋತ್ ಹಾರ್ಮೋನ್ ಕೊಡ್ತಾ ಇದೀವಿ ಯಾವ್ದೆಲ್ಲ ಅದು ಚಿಕನ್ ತಿನ್ನುತ್ತೋ ಅದು ಫುಲ್ಲು ಫ್ಲೆಶ್ ಆಗ್ಬೇಕು ಬೋನ್ ಆಗ್ಬೇಕು ಅಂದ್ಕೊಂಡು ಅವರು ಮಾಡ್ತಾ ಇದಾರೆ ಇದು ಫಾರ್ಮ್ ಅಲ್ಲಿ ಕೋಳಿ ಫಾರ್ಮ್ ಅಲ್ಲಿ ಇಟ್ಕೊಂಡಿರೋರು ಅದು ಗ್ರೋತ್ ಹಾರ್ಮೋನು ಅದು ಕೋಳಿಗೆ ಕೊಡ್ತಾರೆ ಕೋಳಿ ಕೊಟ್ಬಿಟ್ಟು ಅದು ನಾವು ತಿನ್ನುವಾಗ ನಮ್ಮ ಇದರಲ್ಲಿ ಹೋಗ್ಬಿಟ್ಟು ನಮ್ಮ ಆರೋಗ್ಯ ಕೆಟ್ಟ ಹೋಗುತ್ತೆ ನಮ್ಮ ಹುಡುಗರು ಎಲ್ಲ ಹುಡುಗರು ಹುಡುಗಿಯರು ಎಲ್ಲ ದಬ್ಬ ದಬ್ಬದ ಆಗಿಬಿಡ್ತಾರೆ ಅದು ಒಟ್ಟಿಗೆ ನನ್ನ ಪ್ರಕಾರ ಏನಂದ್ರೆ ಕೆಮಿಕಲ್ ಅಪ್ಲೈ ಮಾಡಬಾರದು ಅಪ್ಲೈ ಮಾಡಬಾರದು ಮಾಡಬಾರದು ಅಂದ್ಕೊಂಡು ಹೇಳಕ್ ಆಗಲ್ಲ ಯಾಕಂದ್ರೆ ಇನ್ಸೆಕ್ಟ್ಸ್ ಎಲ್ಲ ಜಾಸ್ತಿ ಬರುತ್ತೆ ಮತ್ತೆ ಈಗ ಆರ್ಗಾನಿಕ್ ಫಾರ್ಮನ್ನು ಆಗಲ್ಲ ಅನ್ಕೊಂಡು ನಾನು ಹೇಳ್ತಾ ಇದೀವಿ ಇನ್ನೊಬ್ರು ಹೇಳಿದ್ರು ಹಂಗೆ ಅವಾಗೆಲ್ಲ ಇರುವಾಗ ನಾವು ಸ್ವಲ್ಪ ಯೋಜನೆ ಮಾಡ್ಕೊಂಡು ಯಾವ್ದು ಬ್ಯಾನ್ ಆಗಿದೆ ಅದನ್ನ ನಾವು ಯೂಸ್ ಮಾಡಬಾರದು ಒಂದೊಂದು ಕೆಮಿಕಲ್ಸ್ ಎಲ್ಲ ಬ್ಯಾನ್ ಆಗಿದೆ ನಮ್ಮ ದೇಶದಲ್ಲಿ ಮತ್ತೆ ಬೇರೆ ಹೆಸರಲ್ಲಿ ಆ ಬ್ಯಾನ್ ಆಗಿರೋದು ಪೆಸ್ಟಿಸೈಡ್ ವೀಡಿಸೈಡ್ಸ್ ಫಂಜಿಸೈಡ್ಸ್ ಮತ್ತೆ ಹಾರ್ಮೋನ್ಸ್ ಎಲ್ಲ ಮಾರ್ತಾ ಇದಾರೆ ಅದನ್ನು ನಾವು ರೈತರಿಗೂ ಗೊತ್ತಾಗಿರಲ್ಲ ಒಬ್ರು ಹೇಳಿದ್ರು ಹಂಗೆ ರೈತರಿಗೂ ಗೊತ್ತಾಗಿರಲ್ಲ ಮತ್ತೆ ರೈತರಿಗೂ ಸುಳ್ಳು ಹೇಳ್ಬಿಟ್ಟು ಮಾರ್ಬಿಡ್ತಾರೆ ಇಲ್ಲಿ ಸರ್ಕಾರದ ಪಾತ್ರ ಕೂಡ ಅಷ್ಟೇ ಇದೆ ಅಂತ ಅನ್ಸುತ್ತೆ ಡಾಕ್ಟರ್ ನನ್ಗೆ ಯಾಕಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ಈಗ ಕೆಲವೊಂದಷ್ಟು ಬ್ಯಾನ್ ಆಗಿದ್ರು ಕೂಡ ಅದು ಜನಸಾಮಾನ್ಯರಿಗೆ ಸಿಗ್ತಾ ಇದೆ ಇಲ್ಲೂ ಕೂಡ ಕಠಿಣ ಕ್ರಮ ಆಗ್ತಾ ಇಲ್ಲ ಹಾಗಾದ್ರೆ ಹೌದು 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 ಅದು ಖಂಡಿತ ಈ ನಮ್ಮ ಅದೊಂದು ಒಂದು ಎಥಿಕ್ಸ್ ಇರಬೇಕು ನಾವು ಬಿಸ್ನೆಸ್ ಮ್ಯಾನ್ ಆಗಿರ್ಲಿ ಇಲ್ಲ ಅಂದ್ರೆ ನಾವು ಕಂಪನಿ ಇಟ್ಕೊಳ್ಳಿ ನಮ್ಮ ಹತ್ರ ಒಂದು ಎಥಿಕ್ಸ್ ಇರಬೇಕು ಇದೆಲ್ಲ ತಪ್ಪು ಉಪಯೋಗ ಮಾಡಬಾರದು ಅನ್ಕೊಂಡು ಇರ್ಬೇಕು ಮತ್ತೆ ನೀವು ಹೇಳಿರೋದಂಕ ಅದು ವೇಟಿಂಗ್ ಪೀರಿಯಡ್ ಎಲ್ಲ ಸುಮ್ಮನೆ ಅದು ನನ್ನ ಪ್ರಕಾರ ಅದು ನಮ್ ಸಂತೋಷ ಪಟ್ಕೊಳ್ಳೋಸ್ಕರ ಎಸ್ ಎಸ್ ಡಾಕ್ಟರ್ ಸುನಿಲ್ ಕುಮಾರ್ ಈಗ ನಾವು ಹೇಳ್ತಾ ಇದ್ವಿ ಅಚ್ಚ ಹಸಿರು ತರಕಾರಿನ ಹಾಗೆ ತಿನ್ನೋ ಕಾಲ ಅಂತೂ ಈಗ ಸದ್ಯಕ್ಕಂತೂ ಇಲ್ಲ ಅಂತ ಹಾಗಾದ್ರೆ ಈಗ ಯಾವ ರೀತಿ ನಾವು ಸೇಫ್ ಆಗ್ಬೇಕು ಎಲ್ಲರೂ ಕೂಡ ಆರ್ಗಾನಿಕ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಯಾವ ರೀತಿ ಅವೇರ್ನೆಸ್ ಅನ್ನ ಮೂಡಿಸಬಹುದು ಅಥವಾ ನಾವೇ ನಮ್ಮ ಒಂದು ಅವೇರ್ನೆಸ್ ಅನ್ನ ನಾವು ಯಾವ ರೀತಿ ಪಡ್ಕೋಬೇಕಾಗತ್ತೆ ಅಂತ ಹೇಳ್ತೀರಿ ಸಿ ಒಂದು ಅರ್ಥ ಮಾಡ್ಕೋಬೇಕು ಯಾವುದೇ ಕೆಮಿಕಲ್ ಆಗಲಿ ನೀವು ಅಷ್ಟು ಈಸಿಯಾಗಿ ತೆಗೆಯೋದಕ್ಕಾಗಲ್ಲ ಸಾಧ್ಯ ಇಲ್ಲ ಹೌದು ಅಂದ್ರೆ 100% ನಾನು ಇದನ್ನ ತೆಗೆದು 100% ಕ್ಲೀನ್ ಆಗಿ ಇದನ್ನ ನ್ಯಾಚುರಲ್ ಆಗಿ ತಿಂತೀನಿ ಅನ್ನೋದು ಸುಳ್ಳು ಮ್ಯಾಕ್ಸಿಮಮ್ ನಾವು ಅದನ್ನ ರಿಮೂವಲ್ ಮಾಡ್ಬೋದು ಸೊ ಇವಾಗ್ಲೂ ಸಹ ನೀವು ನೋಡಿದ್ರೆ ಆಕ್ಸಿಡೇಷನ್ ಮೆಥಡ್ ಇದೆ ವೆಜಿಟೇಬಲ್ಸ್ ಆಗಲಿ ಆ ಫ್ರೂಟ್ಸ್ ಮೇಲಾಗಲಿ ಆ ಲೇಯರ್ಸ್ ಏನ್ ಫಾರ್ಮೇಶನ್ ಇರುತ್ತೆ ನೀವು ಈಗಲೂ ನೋಡ್ತೀರಾ ನಾನು ಇಂಟರ್ಫೇರ್ ಮಾಡ್ತಾ ಇದ್ದೀನಿ ನಾವು ತರಕಾರಿಯನ್ನ ತೊಳೆಯೋದಕ್ಕೆ ಒಂದು ಏನಾದರೂ ಹಾಕಿ ಅದನ್ನ ತೊಳೆಯೋದನ್ನ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ ಅದು ಕೂಡ ಕೆಮಿಕಲ್ ಆಗಿರುತ್ತೆ ಹೌದು 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 ಸಿ ಅದರಲ್ಲಿ ಎರಡು ಮೂರು ರೀತಿ ಇದೆ ವಿಧಗಳು ವಿಧಾನಗಳಿದೆ ಸೊ ಡ್ರಾಪ್ಸ್ ಹಾಕ್ಬಿಟ್ಟು ಅದೂ ಕೆಮಿಕಲ್ ಅದು ಸೊ ಅದು ಆದಷ್ಟು ನಾವು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ ಆಕ್ಸಿಡೇಷನ್ ಮೆಥಡ್ ಬರುತ್ತೆ ಅದಕ್ಕೆ ಆದ ಒಂದು ಎಕ್ವಿಪ್ಮೆಂಟ್ ಬರುತ್ತೆ ನಮ್ಮ ಇಂಡಿಯನ್ ಕಂಪನೀಸ್ಗಳಲ್ಲೂ ಇದೆ ಡಿವೈಸ್ಗಳಲ್ಲಿ ಸೊ ಅದರಲ್ಲಿ ಏನಂದ್ರೆ ಆ ಪೈಪ್ನ ನೀವು ಅದ್ರೊಳಗೆ ಹಾಕಿ ಬಿಟ್ಟು
ಒಂದು ನೀರಲ್ಲಿ ಹಾಕಿ ಅಣ್ಣನ್ನ ಬಿಟ್ರೆ ಒಂದು ನೀವು ಹೆಂಗೆ ನಾವು ಸೋಕಿಟ್ ಇಂದ ವಾಟರ್ ಫಾರ್ 15 to 20 minutes ಅಥವಾ ಈಗ ನಾವು ನಾರ್ಮಲ್ ಆಗಿ ಹೇಗೆ ಹೇಳ್ಕೊಡ್ತೀವಿ ಇವಾಗಿನ ನೀರಲ್ಲಿ ಕೆಮಿಕಲ್ ಇರಲಿ ಯಾರೋ ಏನು ನಮ್ಮ ಹತ್ರ ಮಿಷಿನ್ ಇಲ್ಲ ಏನೂ ಇಲ್ಲ ಅಂದಾಗ ಬಿಸಿನೀರಲ್ಲಿ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಬಿಡಬೇಕು 15 to 20 minutes ಬಿಡಬೇಕು ಆಯ್ತಾ ಬಿಟ್ಟು ಅದನ್ನ ಎರಡು ಬಾರಿ ತೊಳಿಬೇಕು ಬರೀ ಒಂದು ಬಾರಿ ಅಲ್ಲ ಅದನ್ನು ಮತ್ತೆ ಇನ್ನೊಂದು ಬಾರಿ ಬಿಸಿನೀರಲ್ಲಿ ತೊಳೆದು ಮತ್ತೆ ನಾರ್ಮಲ್ ವಾಟರ್ ತೊಳಿಬೋದು ಅದಾದ ಮೇಲೆ ಎಕ್ಸ್ಟರ್ನಲ್ ಲೇಯರ್ನ ಆದಷ್ಟು ನಾವು ಕ್ಲೀನ್ ಮಾಡಬೇಕು ಅದೇ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಎಷ್ಟು ಇನ್ ಡೆಪ್ತ್ ಹೋಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಅದು ಅಲ್ವಾ ಬಟ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂದಾಗ ನಮಗೆ ಇರೋ ಅಂತ ಆಪ್ಷನ್ ಅಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಇದು ಒಂದು ಆಮೇಲೆ ನಾವು ಆಲ್ರೆಡಿ ಹೇಳಿದ್ವಿ ಕೆಮಿಕಲ್ ಆಹಾರಗಳನ್ನ ನಾವು ಪ್ರಿವೆಂಟ್ ಮಾಡಬೇಕಾಗಲ್ಲ ತಿಂದೇ ಇರೋದಕ್ಕಾಗಲ್ಲ ಅಂದಾಗ ಆರ್ಗ್ಯಾನಿಕ್ ಫುಡ್ ಯಾಕೆ ನಾವು ಅಷ್ಟು ರೆವಲ್ಯೂಷನ್ ಆಗ್ತಾ ಇಲ್ಲ ಎಸ್ಪೆಷಲಿ ಇಂಡಿಯನ್ ಸಿಸ್ಟಮ್ ಅಂತ ಬಂದಾಗ ಸಿ ಆರ್ಗ್ಯಾನಿಕ್ ಫುಡ್ ಅಂತ ಬಂದು ಅದು ಪ್ರೊಡಕ್ಷನ್ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ ಕೆಮಿಕಲ್ ಆಹಾರ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಇರುತ್ತೆ ಆಮೇಲೆ ಈಸಿ ಈಗ ನಾವು ನೋಡ್ತಾ ಇದೀವಿ ಈಗ ಸಡನ್ ಆಗಿ ಸ್ಪೈಕ್ ಆಯ್ತು ನೀವು ತರಕಾರಿಗಳು ಎಲ್ಲ 10 rupees 20 rupees ನಾವೆಲ್ಲ 200 to 500 rupees ನೋಡಿ ಟೊಮೊಟೊ ಎಲ್ಲ ಇವತ್ತು 10 rupees 20 rupees ಬಂದಿದೆ ಯಾಕೆ ಬಂದಿದೆ ಅದು ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ ಬರ್ತಾ ಇರಲಿಲ್ಲ ಕರೆಕ್ಟ್ ಅಲ್ವಾ ಸೊ ಅದರ ಕೆಮಿಕಲ್ಸ್ ಜಾಸ್ತಿ ಬಳಸಿರೋದ್ರಿಂದ ನಾವು ಆದಷ್ಟು ಈ ತರ ಮೆಥಡ್ಸ್ ಗಳನ್ನ ಅಳವಡಿಸ್ಕೊಳೋದ್ರಿಂದ ಸ್ವಲ್ಪ ನಮ್ಮನ್ನ ಪ್ರಿವೆಂಟ್ ಮಾಡ್ಕೋಬಹುದು ಅನ್ನೋದು ಅತ್ಯವಶ್ಯಕತ ಇದು ಜೊತೆ ಜೊತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಬರೀ ಕ್ಲೀನ್ ಮಾಡಿ ಇದು ಮಾಡೋದೊಂದೇ ಅಲ್ಲ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬಾ ಅತ್ಯಗತ್ಯ ಇದೆ ಯಾಕಂದ್ರೆ ಇವತ್ತು ನಾವು ಕುಡಿಯುವಂತ ಗಾಳಿ ಕಲುಷಿತ ಇದೆ ತಿನ್ನುವಂತ ಪದಾರ್ಥಗಳು ಕಲುಷಿತ ಇದೆ ಸೊ ನಾವು ಮಿನಿಮಮ್ ನಮ್ಮ ದೈಹಿಕ ವ್ಯಾಯಾಮ ಚಟುವಟಿಕೆ ಪ್ರತಿನಿತ್ಯ ಮಿನಿಮಮ್ ಕನಿಷ್ಠ 45 minutes to 1 hour ನಮಗಾಗಿ ಮೀಸಲು ಇಡ್ಲಿಲ್ಲ ಅಂದ್ರೆ ಇದನ್ನ ಈಸಿಯಾಗಿ ನಾವು ಪಾರಾಗೋದು ಕಷ್ಟ ಅನ್ಸುತ್ತೆ ಓಕೆ ನಮ್ಮ ಒಂದು ಜಾಗೃತೆಯನ್ನ ನಾವು ವಹಿಸ್ಕೋಬೇಕಾಗತ್ತೆ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನಕ್ಕೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಮ್ಮ ಒಂದು ಜಾಗೃತಿಯನ್ನ ನಾವು ಮೂಡಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಹಾಗೆ ವ್ಯಾಯಾಮ ಆದಷ್ಟು ನೀರು ಕುಡಿಯೋದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಗೂ ಕೂಡ ಹಾಗೆ ಗಣೇಶನ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಲವು ವಿಚಾರಗಳ ಬಗ್ಗೆ ಚರ್ಚೆನ ಮಾಡಿದ್ರಿ ವೀಕ್ಷಕರೇ ಇಷ್ಟೇ ಇಲ್ಲಿ ಬಂದಿರುವಂತಹ ತಜ್ಞರು ಕೂಡ ಹೇಳ್ತಾ ಇರೋದಿಷ್ಟೇ ಎಲ್ಲವನ್ನೂ ಕೂಡ ಆರ್ಗಾನಿಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಮಟ್ಟದಲ್ಲಿ ಅಥವಾ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಜಾಗೃತಿಯನ್ನ ವಹಿಸಿ ಆ ತರಕಾರಿಗಳನ್ನ ತಿನ್ನುವಂತಹ ಪ್ರಯತ್ನಗಳನ್ನ ಮಾಡಬೇಕು ಜೊತೆಗೆ ಸರ್ಕಾರವು ಕೂಡ ಇದರ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ